ಇಲ್ಲ ನಾನು ನಾನು ಅದೇ ಹೇಳ್ತಿರೋದು ಯಾಕೆಂದರೆ ಒಂದು ಬಾರಿ ಒಂದು ಸಚಿವರಾದರೆ ಸಾಕು ನೆಕ್ಸ್ಟು ಸಿ ಎಮ್ ಆಗಬೇಕು ಅಂತ ಟವಲ್ ಹಾಕೊಂಡು ಕೂತಿರ್ತಾರೆ ಬಳ ನಾನು ಆಗಬೇಕು ನೆಕ್ಸ್ಟ್ ಏನು ಅಂತ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಸಚಿವ ಸ್ಥಾನಗಳನ್ನ ನಿಭಾಯಿಸಿದಿರಿ ಸ್ಪೀಕರ್ ಆಗಿದ್ದೀರಿ ಒಳ್ಳೊಳ್ಳೆ ಹುದ್ದೆಗಳನ್ನ ನಿಭಾಯಿಸಿದಿರಿ ಈಗ ಸಂಸತ್ತಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ನಿಮ್ಮಷ್ಟೇ ಒಂದು ಸಾಮರ್ಥ್ಯದಲ್ಲಿ ಸುರೇಶ್ ಅವರು ಕೂಡ ಇಲ್ಲಿ ಸಂಸದರಾಗಿ ಕೇಂದ್ರ ಮಂತ್ರಿಯಾಗಿ ದೊಡ್ಡ ಕಾಂಟ್ರಿಬ್ಯೂಷನ್ ಬೆಳಗಾವಿಗೆ ಇದೆ ಸೊ ಈಗ ನೀವು ಬೆಳಗಾವಿನ ರೆಪ್ರೆಸೆಂಟ್ ಮಾಡ್ತಿದ್ದೀರಿ ಜೊತೆಗೆ ನೀವು ಆಗಲಿಲ್ಲ ಉತ್ತರ ಕರ್ನಾಟಕ ಭಾಗ ನಾನು ಕೆಲಸ ಮಾಡಿದ್ದೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಯೋಜನೆಗಳನ್ನ ಮಾಡಿದ್ದೀರಿ ಅಂತ ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಳೆ ಈ ಭಾಗವನ್ನು ರೆಪ್ರೆಸೆಂಟ್ ಮಾಡಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಹೋಗ್ಬೇಕಾಗಿರೋ ಸೀನಿಯರ್ ನೀವು ಕೂಡ ಒಬ್ಬರು ಸಂಸದರಾಗಿ ನೀವು ಈ ಭಾಗಕ್ಕೆ ಮತ್ತೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ನಾನು ಬೆಳಗಾವಿಗೆ ಹೇಳೋದಾದರೆ ಹ್ಞೂ ಇಲ್ಲಿ ಹೊಸ ಹೊಸ ಉದ್ಯಮಿಗಳು ಬರಬೇಕು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಗೋಲ್ಡ್ ಪ್ಲಸ್ ಅನ್ನುವಂಥ ಒಂದು ಕಂಪ್ನಿಗೆ ನಾನು ಪ್ರೊಜೆಕ್ಟ್ ಅಪ್ರೂವಲ್ ಕೊಟ್ಟೆ ಓಕೆ ಒಂದು ಮೂರ್ನಾಕು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂಥದ್ದು ಗೋಲ್ಡ್ ಪ್ಲಸ್ ಅಂತ ಹೇಳಿ ಓಕೆ ಗ್ಲಾಸ್ ತಯಾರಿಕೆ ಮಾಡುವಂಥ ಕಂಪನಿ ಅವರಿಗೆ ಕಣಗಲ ಅನ್ನುವಂಥ ಇಂಡಸ್ಟ್ರಿ ಏರಿಯಾದಲ್ಲಿ ಲ್ಯಾಂಡ್ ಅಲೌಟ್ ಮಾಡಿದೆ ಓಕೆ ಪ್ರಾಜೆಕ್ಟ್ ಅಪುಲ್ಲು ಕೊಟ್ಟೆ ಈಗ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಬಂತಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತದೆ ಇಂಥ ಭಾಳಷ್ಟು ಕೊಟ್ಟಿದ್ದೇನೆ ಹ್ಞೂ ಕಣಗಲ ಇಂಡಸ್ಟ್ರಿಯಲ್ ಏರಿಯಾ ಹ್ಞೂ ನಾ ಬರೋಕಿಂದ ಮುಂಚೆ ಇಂಡಸ್ಟ್ರಿ ಮುಂಚೆ ಅದು ಡೆವಲಪ್ ಆಗಿರಲಿಲ್ಲ ಒಂದು ಏನು ನೀರ್ಲೆ ಜಾಗ ಇತ್ತು ನಾನು ಬಂದ ಮೇಲೆ ಇಮಿಡಿಯಟ್ಲಿ ನೂರಾರು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ರೋಡು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಟ್ಟಿದ ಮೇಲೆ ಈಗ ಅಲ್ಲಿದ್ದಂತ ಏನು ಇಂಡಸ್ಟ್ರಿಯಲ್ ಸೈಟ್ಸ್ ಇದಾವೆ ಎಲ್ಲವೂ ಸೋಲ್ಡ್ ಔಟ್ ಆಗಿದಾವೆ ಎಲ್ಲವೂ ಸೋಲ್ಡ್ ಔಟ್ ಆಗಿದಾವೆ ಈಗ ನಮ್ಮನ್ನೆ ಇಂಡಸ್ಟ್ರಿ ಎಸ್ಟೇಟ್ ಜನರ ಕಡೆ ಹೋಗಿದ್ದೆ ಚೇಂಬರ್ ಕಾಮರ್ಸ್ ಹೋಗಿದ್ದೆ ಅವ್ರು ಹೇಳಿದರು ಇನ್ನೊಂದು ಐದುನೂರು ಎಕರೆ ಇದ್ದು ನೀವೊಂದು ಇನ್ನೊಂದು ಕೆ ಡಿ ಬಿ ಮುಖಾಂತರ ಇಂಡಸ್ಟ್ರಿ ಏರಿಯಾ ಡೆವಲಪ್ ಮಾಡಬೇಕು ನಮ್ಗೆ ನೀಡಿದೆ ಅಂತ ಎಸ್ ಇದಾದ ಮೇಲೆ ಬನ್ನಿ ನಾನು ಮಾಡ್ತೀನಿ ಅಂತ ಇದ್ದೇನೆ ಓಕೆ ಆಮೇಲೆ ಆ ರೀತಿ ಒಂದು ಯಾವಾಗ ನೋಡ್ರಿ ಹೊಸ ಹೊಸ ಇಂಡಸ್ಟ್ರಿ ಯಾವಾಗ ಬರ್ತವೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಯಾರೋ ಬಂದು ಲ್ಯಾಂಡ್ ಕೇಳಿದಾಗ ಲ್ಯಾಂಡ್ ಅವೈಲಬಿಲಿಟಿ ಇರಬೇಕು ನಾವು ಯಾರೋ ಕರ್ಕೊಂಡ್ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ನಾವೇ ಸರ್ಕಾರ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ಯಾವುದೇ ಒಂದು ಸಿಟಿಯೊಳಗೆ ಇಂಡಸ್ಟ್ರಿ ಬರ್ಬೇಕಂದ್ರೆ ಸರಿಯಾದಂತ ರೋಡ್ ಕನೆಕ್ಷನ್ ಇರಬೇಕು ಸರಿಯಾದಂತ ಏರ್ ಕನೆಕ್ಷನ್ ಇರಬೇಕು ಸರಿಯಾದಂತ ರೈಲ್ ಕನೆಕ್ಷನ್ ಇರಬೇಕು ಅದ ಅದಾಗೆ ಜನರು ಬರ್ತಾರೆ ಸಪ್ಲೈ ಸರಿಯಾಗಿರ್ಬೇಕು ಅದನ್ನ ನಾವು ದೊಡ್ಡ ಇಂಡಸ್ಟ್ರಿ ತೊಗೊಂಬಂದು ಇಲ್ಲಿ ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡ್ತೀನಿ ಮತ್ತು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಕಷ್ಟು ಜನ ಇದ್ದಾರೆ ಐ ಟಿ ತರಬೇಕು ತರಬೇಕನ್ನುವಂಥದ್ದು ಉದ್ದೇಶ ಇದೆ ಅದರಿಂದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಿಗ್ತದೆ ಇಲ್ಲಿ ಮತ್ತು ಒಂದು ಸುಂದರ ನಗರ ಮಾಡಬೇಕು ಮೆಟ್ರೋ ನಗರ ಮಾಡಬೇಕು ಅನ್ನುವಂತ ಇದೆ ಅದು ಆ ಹಿನ್ನೆಲೆಯಲ್ಲಿ ಪ್ರಯತ್ನ ನಾನು ಮಾಡ್ತಾಯಿದ್ದೇನೆ ಮತ್ತು ಸುರೇಶ್ ಅಂಗಡಿಯವ್ರ ಕನಸು ಏನಿದೆಲ್ಲ ಹಲವಾರು ಇನ್ನೂ ಯೋಜನೆ ಇದ್ದು ತಲೆಗೆ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಕಂಟಿನ್ಯೂ ಮಾಡುವಂಥದ್ದು ಈಗ ಉಡಾನ್ ಯೋಜನೆ ಮುಖಾಂತರ ಬೆಳಗಾವಿ ಏರ್ಪೋರ್ಟು ಸರಿಯಾಗಿದೆ ಸುರೇಶ್ ಅಂಗಡಿ ತೊಗೊಂಬಂದರು ಹೊಸ ರೈಲ್ವೆ ಸ್ಟೇಷನ್ ಆಗಿದೆ ಮತ್ತು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನು ಅಕ್ವಿಷನ್ ನಡೀತಾ ಇದೆ ಇವೆಲ್ಲ ಕಂಪ್ಲೀಟ್ ಮಾಡಿದರೆ ಬೆಳಗಾವಿ ಇನ್ನೂ ಹೆಚ್ಚು ಎಸ್ಟಾಬ್ಲಿಷ್ಮೆಂಟ್ ಸಿಗ್ತದೆ ಮತ್ತು ಇವತ್ತಿನ ನಾಳೆ ನಾನು ಹೇಳ್ತಿಲ್ಲ ಇವತ್ತು ಹದಿನಾರು ಹದಿನೇಳು ಸಿಟಿಗೆ ಏರ್ ಕನೆಕ್ಷನ್ ಸಿಕ್ಕಿದೆ ಬೆಳಗಾವಿಯಿಂದ ಇನ್ನು ಟರ್ಮಿನಲ್ ನಂಬರ್ ಟೂ ಬಿಲ್ಡಿಂಗ್ ಆತಂದ್ರೆ ಇನ್ನೂ ಹತ್ತು ಸಿಟಿಗೆ ಕನೆಕ್ಷನ್ ಸಿಗ್ತದೆ ಮೇಲೆ ಈಗಾಗಲೇ ಬೆಳಗಾವಿ ಏರ್ಪೋರ್ಟ್ ಬಿಕಮ್ ಥರ್ಡೆಸ್ಟ್ ಥರ್ಡ್ ಬೀಜೆಸ್ಟ್ ಇನ್ ಕರ್ನಾಟಕ ಇನ್ ಕರ್ನಾಟಕ ಆಫ್ಟರ್ ಬೆಂಗಳೂರು ಇನ್ ಮಂಗಳೂರು ಹೀಗಾಗಿ ನಾಳೆ ಒಂದು ದಿವ್ಸ ಬರ್ತದೆ ಬಿಕಾಸ್ ಆಫ್ ಆಲ್ ಫೆಸಿಲಿಟಿ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಅದು ನನ್ನ ಒಂದು ಏಮ್ ಇದೆ ಇದು ಇವೆಲ್ಲ ಯೋಜನೆ ನಾನು ಇದಾವೆ ಮತ್ತು ಕಳಸಾ ಮುಂಡೂರಿ ಮಾದಾಯಿ ಒಂದು ಹಂತಕ್ಕೆ ಬಂದದಲ್ಲ ಫೊನೆ ಫೈನಲ್ ಹಂತಕ್ಕೆ ಬಂದದ್ದು ಅದು ಆ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸಿದ್ದೀನಿ ಲ ಲೀಗಲ್ ಫೈಟ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅದರಲ್ಲಿ ಅಡ್ವೊಕೇಟ್ಸ್ ಆಗಿ ಮಾಹಿತಿ ಕೊಡೋದು ಮತ್ತೊಂದು ಬೇರೆ ಬೇರೆ ಹಂತದಲ್ಲಿ ಇವತ್ತು ಟ್ರಿಬ್ಯುನಲ್ ಮುಂದೆ ನಮ್ಗೆ ಇವತ್ತು ನಮಗೆ ಸೇರಿ ಸಿಕ್ಕಿದೆ ಮಾದಾಯಿ ಟ್ರಿಬ್ಯುನಲ್ ಮುಂದೆ ಮಾದಾಯಿ ಟ್ರಿಬ್ಯುನಲ್ ಮುಂದೆ ಅವರು ವಾದ ಮಾಡಿದರು ಗೋವಾದವರು ಏನಂತಂದರೆ ಕರ್ನಾಟಕ ಒಂದ್ ಹನಿ ನೀರಿನ ಪಾಲು ಇಲ್ರಿ ಅಂತ ಹೇಳಿ ಹದ್ಮೂರು ಟಿ ಎಂ ಸಿ ನೀರಿನ ಪಾಲ್ ಇದೆ ನಮಗೆ ಬಳಸ್ಕೋಬೇಕು ಹೀಗಾಗಿ ಇನ್ನೊಂದಷ್ಟು ಪೊಲ್ಯೂಷನ್ ಇದ್ರದ್ದು ಪರಿಸರ ಮತ್ತು ಅರಣ್ಯದ ಕ್ಲಿಯನ್ಸ್ ಬೇಕಾಗಿದೆ ಅದೊಂದು ಕ್ಲಿಯರ್ಸ್ ಮಾಡುವಂತ ನೆಕ್ಸ್ಟ್ ನನಗೆ ಒಂದು ಅವಕಾಶ ನಿಮ್ಗೆ ಅವಕಾಶ ಮಾಡ್ತೀನಿ ಅವಾಗ ಈ ಭಾಗದಲ್ಲಿ ನೀರಿನ ತೊಂದರೆ ನಿವಾರಣೆ ಆಗ್ತದೆ ಮತ್ತು ಈ ಮಲಪುರದಲ್ಲಿ ಇರುವಂತಹ ನೀರನ್ನು ಇರಿಗೇಷನ್ ಬಳಸ್ಕೋಬೋದು ನಾವು ಸಲ ಕಳಸಾ ಬಂದ್ರಿಂದ ನೀರು ಡೈವರ್ಷನ್ ಆತಂತಂದ್ರೆ ಒಂದು ಐದು ಟೀಮ್ಸ್ ಸಿ ನೀರು ಡೈವರ್ಸ್ ಸಾತ್ರು ನಾವು ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್ ಹ್ಞೂ ಉಳಿದ ನೀರು ಇರಿಗೇಷನ್ಗೆ ನಾವು ಏನು ಬೇರೆ ನೀರನ್ನು ಉಪಯೋಗ ಮಾಡ್ಬೋದು ಎಸ್ ಸರ್ ಆದಂಥ ಕಲ್ಪನೆ ಇದೆ ಸಂಕಲ್ಪ ಮಾಡಿದಿರಿ ವಿಷನ್ ಇದೆ ನಿಮಗೆ ಎಸ್ ಜಗದೀಶ್ ಶೆಟ್ಟರ್ ಅವರು ಆಗಲೇ ಹೇಳಿದ್ರಿ ನೀವು ಏನು ಕೈಗಾರಿಕೆ ಅದಕ್ಕೆ ನಾವು ಒಂದು ಮಾತನ್ನು ಹೇಳಿದಿನಿ ನಾನು ಎಲ್ಲಿ ಇಂಡಸ್ಟ್ರಿಸ್ಟು ಅವ್ರಿಗೆಲ್ಲ ಇದ್ದೇನೆ ನೋಡ್ರಿ ಈಗ ಹಳೆದು ಬಿಟ್ಬಿಟ್ಟು ನಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ವ್ಯಕ್ತಿ ಎಲ್ಲಿ ಜನರ ಕಡೆಯಿಂದ ನಾನು ಆರಿಸಿ ಬಂದಿರ್ತೀನಿ ಯಾರಕ್ಕೆ ಆಶೀರ್ವಾದ ಮಾಡಿರ್ತಾರ ಆ ಏರಿಯಾಕ್ಕೆ ಆ ಜನರಿಗೆ ನಾನು ಋಣಿಯಾಗಿರ್ತೀನಿ ಕಮಿಟೆಡ್ ಆಗಿರ್ತೀನಿ ನಾ ಇನ್ನು ನೀವು ನಿಮ್ಮ ನಿಮ್ಮ ಆಶೀರ್ವಾದ ನಾ ಪಾರ್ಲಿಮೆಂಟ್ ಸದಸ್ಯನಾದ ಮೇಲೆ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಆಫ್ ಮಾ ಅಡ್ಮಿನಿಸ್ಟ್ರೇಷನ್ ನಾಲೇಜು ನಾ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಮಂತ್ರಿಗಳು ಹೋಗಿ ಇವನ್ ಪ್ರೈಮ್ ಮಿನಿಸ್ಟರ್ ಕಡೆ ಹೋಗಿ ಕೈ ಹಿಡಿದು ಈ ಭಾಗದ ಅಭಿವೃದ್ಧಿ ಏನೋ ಯೋಜನೆ ಇದಾವೆ ಅನ್ನೋ ಮಂಜೂರು ಮಾಡಿಸ್ಕೊಂಡ್ಬರ್ತೀನಿ ಅದಕ್ಕೆ ಎಷ್ಟು ಎಲ್ಲಿವ್ರಿಗೆ ಹೇಳಿದ್ದು ನಾನು ನನ್ನ ಮೇಲೆ ನನ್ನ ಮೇಲೆ ನಂಬಿಕೆ ಇಡಿ ಇವತ್ತು ಬೆಳಗಾವಿಯನ್ನ ಬೆಳಗಾವಿಯನ್ನ ಒಂದು ಸೆಂಟರ್ ಸ್ಟೇಜ್ ತೊಗೊಂಬರ್ತೀನಿ ಕಮಿಂಗ್ ಡೇಸ್ ಸೆಂಟರ್ ಸ್ಟೇಜ್ ನಾಳೆ ಎಲ್ಲರೂ ಅನ್ಬೇಕು ಬೆಳಗಾವಿ ಏನೋ ಆಗ್ತಾಯಿದೆ ಅಂತೇಳಿ ಬೆಳಗಾವಿ ಆ ಆ ದೃಷ್ಟಿಕೋನ ಒಂದು ಕೆಲಸ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಬಂದು ಮುಂದೆ ತೋರಿಸ್ತೀನಿ ಬೆಳಗಾವಿಯನ್ನ ಸೆಂಟರ್ ಸ್ಟೇಜಿಗೆ ತೊಗೊಂಡ್ಬರ್ತೀನಿ ಎಸ್ ಸರ್ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಹಿಡಿದ ಸಾಧಿಸುವಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಯಾರು ಮೆರೆಸಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಈ ಹಿಂದ ತಿರುಗಿ ನೋಡಿದಾಗ ಆ ಕೆಲಸಗಳನ್ನ ಮಾಡಿದಿರಿ ಒಂದು ನಾನಾಗಲೇ ಹೇಳಿದಂತೆ ನಿಮ್ಮ ಕೆಲಸವನ್ನು ಹೇಳಿಕೊಳ್ಳೋ ವಿಷಯದಲ್ಲಿ ಫೇಲ್ ಆಗಿದ್ರಿ ಅಷ್ಟೇ ಕೆಲಸ ಮಾಡಿ ಕೂಡ ಹೇಳ್ಕೊಳ್ಳೋದು ಫೇಲ್ ಆಗಿದೆ